ಈ ಚಿತ್ರದ ನಿರ್ದೇಶಕರು ಮತ್ತು ನಿರ್ಮಾಪಕರಾದ ರಿಷಬ್ ಶೆಟ್ಟಿ ಅವರನ್ನ ಅಭಿನಂದಿಸಲೇಬೇಕು. ಯಾಕಂದ್ರೆ ಎಲ್ಲರೂ ಫಾಲೋ ದ ಟ್ರೆಂಡ್ ಅಂತಾರೆ, ಸಮುದ್ರದ ವಿರುದ್ಧವಾಗಿ ಯಾರು ಈಜೋದಕ್ಕೆ ಇಷ್ಟಪಡೋದಿಲ್ಲ. ಅದೇ ರಿಷಬ್ ಶೆಟ್ಟಿ ಅವರು ಸಮುದ್ರದ ವಿರುದ್ಧವಾಗಿ ಈಜೋದಕ್ಕೆ ಹೋಗ್ತಾ ಇದ್ದಾರೆ. ಯಾಕಂದ್ರ ಯಾವಾಗ್ಲೂ ಚಿತ್ರದ ಶೀರ್ಷಿಕೆ ಸ್ವೀಟ್ ಅಂಡ್ ಶಾರ್ಟ್ ಆಗಿರ್ಬೇಕು ಅಂತಾರೆ, ಅಂದ್ರೆ ಪ್ರೇಕ್ಷಕರಿಗೆ ಅದನ್ನ ಹೇಳೋದಕ್ಕೆ ಸುಲಭ ಆಗಿರ್ಬೇಕು ಅಂತ. ಅದೇ ರಿಷಬ್ ಶೆಟ್ಟಿ ಅವರು ನಾನ್ ಹಾಗಲ್ಲ, ಕತೆ ಹೇಗಿದೆಯೋ ಅದಕ್ಕೆ ತಕ್ಕ ಹಾಗೆ ಶೀರ್ಷಿಕೆ ಹೇಳ್ತೀನಿ, ಅದು 3 ಇಂಚು ಉದ್ದ ಆದ್ರೂ ಪರವಾಗಿಲ್ಲ ಅಂತ ಅದೇ ಶೀರ್ಷಿಕೆ ನೀಡಿದ್ದಾರೆ. ಗೊತ್ತಾಗ್ತಿರೋ ಶೀರ್ಷಿಕೆ ಯಾವ್ದು ಅಂತ? ಅದೇ ಸಮಸ್ಯೆಗಳನ್ನ ಇಟ್ಕೊಂಡು ಇದುವರೆಗೂ ಅಂತ ಯಾವುದೇ ಸಿನಿಮಾ ಬಂದಿಲ್ಲ ಅಂತಾನೆ ಹೇಳ್ಬೋದು. ಆದ್ರೆ 2015ರಲ್ಲಿ ಪ್ರೆಸೆಂಟ್ ಸರ್ ಅನ್ನುವಂತ ಒಂದು ಶಾರ್ಟ್ ಮೂವಿ ಬಂದಿತ್ತು, ಅದು ಅವಾರ್ಡ್ ಕೂಡ ಪಡೆಯಿತು. ಅದು ಬಿಟ್ಟರೆ ಅಂತ ಚಿತ್ರಗಳು ಯಾವುದು ಇಲ್ಲ. ಆದ್ರೆ ಈ ಚಿತ್ರ ನಿಜಕ್ಕೂ ಗಡಿನಾಡಿನ ಜನರ ಸಮಸ್ಯೆಗಳು, ಅದರಲ್ಲೂ ಶಾಲೆಯ ಸಮಸ್ಯೆಗಳು ಅಥವಾ ಅಲ್ಲಿನ ವಿದ್ಯಾರ್ಥಿಗಳ ಸಮಸ್ಯೆಗಳ ಬಗ್ಗೆ ಬೆಳಚಲುತ್ತೆ. ಇದು ತಪ್ಪಲ್ಲ, ನಾನು ಕಳೆದ ವರ್ಷದನ್ನೇ ಪರಗನಲ್ಲ, ಇದು ಐ ಆಮ್ ಎ ಗವರ್ನಮೆಂಟ್ ಸರ್ವೆಂಟ್ ಅಂಡ್ ಮೈ ಜಾಬ್ ಇಸ್ ಟು ಸರ್ವ್ ದಿಸ್ ನೋಟಿಸ್. 2010 ಜೂನ್ನಲ್ಲಿ ಪ್ರಜಾವಾಣಿಯಲ್ಲಿ ಒಂದು ಅಂಕಣ ಬಂದಿತ್ತು, ಅದರ ಪ್ರಕಾರ 2000 ಕನ್ನಡ ಶಾಲೆಗಳನ್ನ ಮುಚ್ಚುತ್ತಾ ಇದ್ದಾರೆ ಅಂತ. ವಿದ್ಯಾರ್ಥಿಗಳ ಕೊರತೆಯ ನೆಪವೊಡ್ಡಿ ಈ ಕ್ರಮವನ್ನು ತಗೊಂಡಿದ್ರು. ಈಗಲೂ ಕೂಡ 5 ವಿದ್ಯಾರ್ಥಿಗಳಿಗಿಂತ ಕಡಿಮೆ ಇದ್ರೆ ಆ ಶಾಲೆಗಳನ್ನ ಮುಚ್ಚಬೇಕು ಅನ್ನುವಂತಹ ಪ್ರಸ್ತಾವನೆ ಸರ್ಕಾರದ ಮುಂದಿದೆ. ಮೊದಲು ನಮ್ಮ ಶಾಲೆ ಕರ್ನಾಟಕದಲ್ಲಿತ್ತು, ಈಗ ಕೇರಳದಲ್ಲಿದೆ ಅನ್ನೋದ್ರ ಜೊತೆಗೆ ಟ್ರೈಲರ್ ಶುರುವಾಗುತ್ತೆ. ನಮ್ಮ ಕೈಯಲ್ಲಿ ಕಾಸು ಕೂಡ ಉಳಿಸ್ಕೊಳಕಾಗಿಲ್ಲ, ಇನ್ನ ಶಾಲೆ ಮುಳಿಸ್ಕೋತೀವ ಅನ್ನುವಂತಹ ಗಂಭೀರ ಸಮಸ್ಯೆಯೊಂದಿಗೆ ಇಡೀ ಟ್ರೈಲರ್ ಸುತ್ತಾಡುತ್ತೆ. ಈ ಪೊಟ್ಟುಗಳಿಗೆಲ್ಲ ಹೋರಾಟ ಮಾಡ್ಲಿಕ್ಕೆ ಆಗ್ತದಾ? ಮಾತಾಡ್ತಿದ್ರೆ ನಾವು ಅದ್ರ ವಿರುದ್ಧ ಉಗ್ರ ಹೋರಾಟ ಮಾಡ್ತೇವೆ, ಇದ್ರ ವಿರುದ್ಧ ಉಗ್ರ ಹೋರಾಟ ಮಾಡ್ತೇವೆ ಅಂತ ಹೇಳ್ತೀವಿ. ಆದ್ರೆ ಈ ಉಗ್ರ ಹೋರಾಟ ನಿಜವಾಗ್ಲೂ ಎಷ್ಟು ಮಟ್ಟಿಗೆ ಉಗ್ರವಾಗಿರುತ್ತೆ ಅನ್ನೋದನ್ನ ತುಂಬಾ ಹಾಸ್ಯಾಸ್ಪದವಾಗಿ ಟ್ರೈಲರ್ ಅಲ್ಲಿ ತೋರಿಸಿದ್ದಾರೆ. ಕೋರ್ಟ್ ಹೋದ್ರೂ ಸರಿನೇ, ಶಾಲೆನ ಮುಚ್ಚಿಸ್ತೀವಿ ಅಂತ ಅಧಿಕಾರಿಗಳು, ಇದ್ರ ವಿರುದ್ಧ ಏನಾದ್ರೂ ಮಾಡ್ಲೇಬೇಕಲ್ಲ. ಆಗ ಇದಕ್ಕೆ ಪರಿಹಾರವಾಗಿ ಮೈಸೂರಿನಿಂದ ಅನಂತ್ ನಾಗ್ ಸರ್ ಅವ್ರು ಬಿಡ್ತಾರೆ. ಅವ್ರು ಬಂದ ಕೂಡಲೇ ಅವ್ರ ಕಾಳಜಿ ಎಲ್ಲ, ಇಲ್ಲಿ ಚೆನ್ನಾಗಿರೋ ಹೋಟ್ಲು ಯಾವ್ದಿದೆ, ಯಾವ ಊಟ ಚೆನ್ನಾಗಿದೆ ಅದ್ರ ಬಗ್ಗೆನೇ ಇರುತ್ತೆ, ಟಿವಿ ನೋಡೋದು, ಊರೆಲ್ಲ ಓಡಾಡೋದು ಇಷ್ಟೇ ಇರುತ್ತೆ. ಆದ್ರೆ ಆನಂತರದ ದೃಶ್ಯಗಳಲ್ಲಿ ಅವರ ಪಾತ್ರದ ಗಂಭೀರತೆ ಹೆಚ್ಚಾಗ್ತಾ ಆನಂತರ ಅವರು ಮುಖ್ಯವಾಹಿನಿ ಬಿಡ್ತಾರೆ. ಒಳ್ಳೆ ಹೋಟ್ಲ್ ಎಲ್ಲಿದೆ? ಅರೆ, ಹಾಗಂತ ಇದು ಪಕ್ಕ ಆರ್ಟ್ ಮೂವಿ ಅನ್ಕೋಬೇಡಿ, ಪಕ್ಕ ಎಲ್ಲಾ ಕಮರ್ಷಿಯಲ್ ಎಲಿಮೆಂಟ್ಸ್ ಕೂಡ ಇದೆ. ಪ್ರವೀಣ ಪಲ್ಲವಿ ಅನ್ನೋರ ನವಿರಾದ ಪ್ರೇಮ ಕಥೆ ಕೂಡ ಇದೆ, ಸುಂದರವಾದ ಅದ್ಭುತವಾದಂತಹ ದೃಶ್ಯಗಳಿದೆ, ಒಳ್ಳೊಳ್ಳೆ ಹಾಡುಗಳಿದೆ. ಎಂತ ಒಂದು ಟ್ಯಾಂಕ್ಸ್ ಸಮೇತ ಹೇಳಲಿಲ್ಲ. ಅಯ್ಯೋ ಪ್ರವೀಣ, ಥ್ಯಾಂಕ್ಸ್. ಅರೆರೆ ನಗುವ ಮೋಡ ಮುಸುಕಿದಾಗ ಹೇ ಶಾರದೆ, ರಾಮಣ್ಣ ರೈ ಕೊಟ್ರಲ್ಲ ಕೈ, ಈ ಹಾಡುಗಳು ಸಂದರ್ಭಕ್ಕೆ ತಕ್ಕಂತೆ ತುಂಬಾ ಚೆನ್ನಾಗಿ ಮೂಡಿಬಂದಿದೆ. ವಾಸುಕಿ ವೈಭವ್ ಅವರ ಸಂಗೀತ ನಿಜಕ್ಕೂ ಅತ್ಯದ್ಭುತ. ಅರೆರೆ ಅವಳ ನಗುವ ನೋಡಿ ಮರೆತ ಜಗವ, ಹಗಲು ಗನಸು ಮುಗಿಸಿ ಸಂಜೆ ಮೇಲೆ ಸಿಗುವ. ಆಧುನಿಕತೆಯ ಭರಾಟೆಯಲ್ಲಿ ಕನ್ನಡವನ್ನು ಹೇಗೆ ಉಳಿಸ್ಕೊಳ್ಳೋದು, ಕನ್ನಡ ಶಾಲೆಗಳನ್ನು ಹೇಗೆ ಉಳಿಸ್ಕೊಳ್ಳೋದು ಅನ್ನೋದ್ರ ಬಗ್ಗೆ ಚಿತ್ರ ನಿಜಕ್ಕೂ ಅತ್ಯದ್ಭುತವಾಗಿ ಬಂದಿದೆಯಂತೆ. ಅಷ್ಟೇ ಅಲ್ಲ, ಈ ಪಾತ್ರದಲ್ಲಿ ಅನಂತ್ ನಾಗ್ ಅವರು ಬಹಳ ವಿಭಿನ್ನವಾದಂತಹ ಒಂದು ಪಾತ್ರ ಮಾಡಿದ್ದಾರೆ. ಅಂದ್ರೆ ಅವರು ಕೋರ್ಟ್ನಲ್ಲಿ ಒಂದು ವಿಶೇಷವಾದ ಗೆಟಪ್ನಲ್ಲಿ, ಈ ಹಳೆ ಕಾಲದ ಮಾಸ್ಟರ್ ಗೆಟಪ್ನಲ್ಲೇ ವಾದ ಮಾಡ್ತಾರೆ. ಯಾವ ಗೆಟಪ್ ಅಂದ್ರ ದಿಟ್ಟ, ಇದೇ ಗೆಟಪ್ನಲ್ಲೇ ಕೋರ್ಟ್ನಲ್ಲಿ ನಿಂತು ವಾದ ಮಾಡ್ತಾರೆ. ಅಲ್ಲೂ ಕೂಡ ರಿಷಬ್ ಶೆಟ್ಟಿ ಅವ್ರನ್ನ ಅಭಿನಂದಿಸಲೇಬೇಕು, ಯಾಕಂದ್ರೆ ಕೋರ್ಟ್ ಅಂದ್ರೆ ನಮ್ಮ ಆಂಗ್ಲ ಭಾಷೆಯ ಅಥವಾ ಆಂಗ್ಲ ಸಂಸ್ಕೃತಿ ಅಂತಹ ಡ್ರೆಸ್ ಕೋಡ್ ಅನ್ನು ಬಿಟ್ಟು ನಮ್ಮ ಟಿಪಿಕಲ್ ಕನ್ನಡ ಮಾಸ್ತರ ಡ್ರೆಸ್ ಕೋಡ್ ಮುಖಾಂತರ ಕೋರ್ಟ್ನಲ್ಲಿ ಆರ್ಗ್ಯೂ ಮಾಡಿಸ್ತಾರೆ. ಐಸಿಯುನಲ್ಲಿ ಪೇಷಂಟ್ ಇಲ್ಲ ಅಂತ ಹಾಸ್ಪಿಟಲ್ ಅನ್ನು ಮುಚ್ಚೋಲ್ಲ, ಅಸೆಂಬ್ಲಿಗೆ ಪಾರ್ಲಿಮೆಂಟ್ಗೆ ಸದಸ್ಯರು ಬರೋಲ್ಲ ಅಂತ ಪಾರ್ಲಿಮೆಂಟ್ ಅನ್ನ ಅಸೆಂಬ್ಲಿಯನ್ನ ಮುಚ್ಚೋಲ್ಲ. ಹಾಗೆ ಎಲ್ಲಿಯವರೆಗೆ ಕನ್ನಡದಲ್ಲಿ ಕಲಿಬೇಕು ಅಂತ ಒಬ್ಬ ವಿದ್ಯಾರ್ಥಿ ಶಾಲೆಗೆ ಬಂದು ಕೂರ್ತಾನೋ ಅವನಿಗೆ ಕನ್ನಡದಲ್ಲಿ ಶಿಕ್ಷಣ ಕೊಡೋದು ಸರ್ಕಾರದ ಕರ್ತವ್ಯ. ಅನಂತ್ ನಾಗ್ ಅವರ ಪ್ಲಸ್ ಸಿನಿಮಾ ರಿಲೀಸ್ ಆದಾಗ, ಆ ಸಿನಿಮಾ ಅಷ್ಟು ಯಶಸ್ಸು ಕಂಡೇ ಇದ್ದಾಗ ಅನಂತ್ ನಾಗ್ ಅವರು ಒಂದು ಮಾತು ಹೇಳಿದ್ರು. ಆ ಚಿತ್ರದಲ್ಲಿ ದೊಡ್ಡ ಅಂದ್ರೆ ಲಾಂಗ್ ಶಾರ್ಟ್ಸ್ ತುಂಬಾ ಜಾಸ್ತಿ ಇದೆ, ಒಂದೊಂದು 2-3 ಪೇಜ್ ಡೈಲಾಗ್ಗಳನ್ನ ಕಂಟಿನ್ಯೂಸ್ ಆಗಿ ಹೇಳೋದು ಅಷ್ಟು ಚೆನ್ನಾಗಿ ಕಾಣಲ್ಲ, ಪ್ರೇಕ್ಷಕರಿಗೆ ಇಷ್ಟ ಆಗೋದಿಲ್ಲ ಅಂತ ಹೇಳಿದ್ರು. ಆದ್ರೆ ಈ ಸಿನಿಮಾದಲ್ಲಿ ಏನಾಗಿದೆ ಅಂತೆ, ಆ ಕೊನೆ ದೃಶ್ಯ ಅಂದ್ರೆ ಕ್ಲೈಮ್ಯಾಕ್ಸ್ ಏನಿದೆ, ಆ ಕೋರ್ಟ್ ನಡೆಯೋ ಕ್ಲೈಮ್ಯಾಕ್ಸ್ ನ ರಿಷಬ್ ಶೆಟ್ಟಿ ಅವರು ಒಂದೇ ಶಾರ್ಟ್ ನ ತಗೋತೀವಿ ಅಂತ ಹೇಳಿದಾಗ ಅನಂತ್ ಅವರು ಆಯ್ತು ಸರಿ ಮಾಡ್ತೀನಿ ಅಂತ ಹೇಳಿ ಮಾಡಿದ್ರಂತೆ. ಅಲ್ಲಿ ಬೇಡ ಅಂದಿದ್ರು, ಇಲ್ಲಿ ಯಾಕೆ ಬೇಕು ಅಂದ್ರು. ಸಿನಿಮಾ ನೋಡಿದ್ರೆ ಈ ಎಲ್ಲ ಪ್ರಶ್ನೆಗಳಿಗೂ ಉತ್ತರ ಸಿಗುತ್ತೆ. ಸಿನಿಮಾ ಇದೇ 23ನೇ ತಾರೀಕು August 23 ರಿಲೀಸ್ ಆಗ್ತಿದ್ಯಂತೆ. 23ನೇ ತಾರೀಕು ಶಾಲೆ ಓಪನ್ ಆಗುತ್ತಾ ಇಲ್ವೋ ಅನ್ನೋ ಕುತೂಹಲ ನನಗೂ ಕೂಡ ಇದೆ.
ಬನ್ನಿ ನಾವೆಲ್ಲರೂ ಹೋಗಿ ಶಾಲೆಗೆ ಅಟೆಂಡ್ಸ್ ಹಾಕ್ಬರೋಣ. ನಮ್ಮ ಒನ್ ಬೆಂಗಳೂರು ಸ್ಟುಡಿಯೋ ಇಂದ ಈ ಚಿತ್ರಕ್ಕೆ ಶುಭವಾಗಲಿ, ಚಿತ್ರ ಯಶಸ್ವಿಯಾಗಲಿ. ಅಷ್ಟೇ ಅಲ್ಲ, ಇದರ ಇಂಪ್ಯಾಕ್ಟ್ ಹೆಚ್ಚಾಗಿ ಗಡಿನಾಡು ಪ್ರದೇಶದಲ್ಲಿರುವಂತಹ ಕನ್ನಡ ಶಾಲೆಗಳು ಉಳಿಲಿ, ಕನ್ನಡ ಬೆಳೆಯಲಿ ಅಂತ ಆಶಿಸ್ತೇವೆ. ಸುದೀಪ್ ಅವರು ಈ ಚಿತ್ರದ ಆಡಿಯೋ ರಿಲೀಸ್ ಅನ್ನ ಬೆಲ್ ಹೊಡೆದ್ರ ಮುಖಾಂತರ ರಿಲೀಸ್ ಮಾಡಿದ್ರಂತೆ. ನೀವು ಕೂಡ ಬೆಲ್ ಬಟನ್ ಒತ್ತೋದನ್ನು ಮರಿಬೇಡಿ. ಅದೇ ಒನ್ ಬೆಂಗಳೂರು ಸ್ಟುಡಿಯೋ. ಈ ವಿಡಿಯೋನ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ.